ಒಂದು ಕಾರ್ ಫ್ಯಾಕ್ಟ್ರಿ ಇರುತ್ತೆ. ಅದರ ಯಜಮಾನ ಇಂಜಿನಿಯರ್ನ ಕರೆದು ನೀನು ಒಂದು ಅದ್ಭುತವಾದಂಥ ಕಾರ್ನ ಡಿಸೈನ್ ಮಾಡು ಅಂತ ಹೇಳ್ತಾನೆ. ಆಗ ಆ ಇಂಜಿನಿಯರ್ 6 ತಿಂಗಳು ತುಂಬ ಕಷ್ಟಪಟ್ಟು ಒಂದು ಅದ್ಭುತವಾದಂಥ ಕಾರ್ನ ತಯಾರು ಮಾಡ್ತಾನೆ. ಆಗ ಇಂಜಿನಿಯರ್ ಯಜಮಾನನಿಗೆ ಕಾಲ್ ಮಾಡಿ, ಸರ್, ನೀವು ಹೇಳ್ದಾಗೆ ನಾನು ಕಾರ್ನ ತಯಾರು ಮಾಡಿದ್ದೀನಿ, ನೀವು ಬಂದು ಕಾರ್ನ ತಗೊಂಡೋಗ್ಬೋದು ಅಂತ ಹೇಳ್ತಾನೆ. ಆಗ ಯಜಮಾನ ಬರ್ತಾನೆ, ಕಾರ್ನ ನೋಡಿ ಓಕೆ ಮಾಡಿ ಇದನ್ನು ಶೋರೂಮ್ಗೆ ತಗೊಂಡು ಬನ್ನಿ ಅಂತ ಹೇಳ್ತಾನೆ. ಆ ಕಾರನ್ನು ತಗೊಂಡೋಗ್ಬೇಕು ಅಂದಾಗ ಅಲ್ಲಿ ಒಂದು ಸಮಸ್ಯೆ ಬರುತ್ತೆ. ಅದೇನು ಅಂದರೆ, ಅಲ್ಲಿನ ಬಾಗಿಲಿಗಿಂತ ಆ ಕಾರು 2-3 ಇಂಚು ದೊಡ್ಡದಾಗಿರುತ್ತೆ. ಈ ಸಮಸ್ಯೆಯನ್ನು ಆ ಇಂಜಿನಿಯರ್ ಗುರುತಿಸಿರೋದಿಲ್ಲ. ಇಷ್ಟು ಒಳ್ಳೆ ಕೆಲಸ ಮಾಡಿ ಇದನ್ನು ಗಮನಿಸಲಿಲ್ಲ ಅಂತ ಒಳಗೊಳಗೇನೆ ಸಂಕಟ ಪಡ್ತಿರ್ತಾನೆ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಆಗ ಅಲ್ಲಿದ್ದ ಒಬ್ಬ ಪೇಂಟರ್ ಸಲಹೆ ಕೊಡ್ತಾನೆ, ಸರ್, ಈ ಕಾರನ್ನು ಜೋರಾಗಿ ಎಳೆದುಕೊಂಡು ಹೋಗೋಣ, ಸ್ಕ್ರ್ಯಾಚ್ ಏನಾದರೂ ಡ್ಯಾಮೇಜ್ ಏನಾದರೂ ಬಿದ್ದರೆ ಹೊರಗೆ ಅದನ್ನು ಸರಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಆದರೆ ಯಜಮಾನ ಇದಕ್ಕೆ ಒಪ್ಪೋದಿಲ್ಲ. ಆಗ ಇಂಜಿನಿಯರ್ ಒಂದು ಸಲಹೆ ಕೊಡ್ತಾನೆ, ಬಾಗಿಲಿನ ಮೇಲ್ಭಾಗವನ್ನು ಒಡೆದು ಕಾರನ್ನು ಹೊರಗೆ ತಗೊಂಡೋಗೋಣ ಅಂತ. ಆದರೆ ಯಜಮಾನ, ಇದು ಹೊಸ ಕಾರು, ಈ ರೀತಿ ಮಾಡಿದ್ರೆ ಅದು ಅಪಶಕುನ ಅಂತ ನಿರಾಕರಿಸ್ಬಿಡ್ತಾರೆ. ನಂತರ ಈ ವಿಷಯವನ್ನು ಕೇಳ್ತಿದ್ದ ವಾಚ್ಮ್ಯಾನ್ ಓಡೋಡಿ ಬಂದು ಒಂದು ವಿಷಯವನ್ನು ಹೇಳೋದಕ್ಕೆ ಭಯ ಪಡ್ತಿರ್ತಾನೆ, ಸಂಕೋಚ ಪಡ್ತಿರ್ತಾನೆ, ನೋಡ್ತಾ ಇರ್ತಾನೆ. ಸರ್, ನೀವೇನು ಅನ್ಕೊಳ್ಳೋದಿಲ್ಲ ಅಂದರೆ ನನ್ನದೊಂದು ಚಿಕ್ಕ ಸಲಹೆ ಸಾರ್ ಅಂತಾನೆ. ಆಗ ಆ ಇಂಜಿನಿಯರ್ಗಳು ಅನ್ಕೊಳ್ತಾರೆ, ದೊಡ್ಡ ದೊಡ್ಡ ಮೇಧಾವಿಗಳೇ ಕೊಡದೇ ಇರೋ ಸಲಹೆಯನ್ನು ಇವನೇನು ಕೊಡೋದಕ್ಕೆ ಬಂದಿದ್ದಾನೆ ಅಂತ ಮನಸ್ಸಿನಲ್ಲೇ ಅಹಂಕಾರದಿಂದ ಅನ್ಕೊಳ್ತಾರೆ. ಆ ವಾಚ್ಮ್ಯಾನ್ ಒಂದು ಅದ್ಭುತವಾದಂಥ ಸಲಹೆ ಕೊಡ್ತಾನೆ, ಸರ್, ಇದು ಹೊಸ ಕಾರ್ ಅಲ್ವಾ, ಈ ಕಾರ್ನ ಟೈರ್ಗಳಲ್ಲಿರೋ ಗಾಳಿಯನ್ನು ತೆಗೆದು ಬಿಡಿ, ಹೊರಗೆ ಹೋಗೋದಕ್ಕೆ 2-3 ಇಂಚ್ ತಾನೇ ವ್ಯತ್ಯಾಸ ಇರೋದು, ಕಾರನ್ನು ಹೊರಗೆ ತೆಗೆದ ನಂತರ ಟೈರ್ಗಳಿಗೆ ಗಾಳಿ ತುಂಬಬಹುದು ಸರ್ ಅಂತ ಹೇಳ್ತಾನೆ. ಅಲ್ಲಿರೋ ಎಲ್ಲರಿಗೂ ಶಾಕ್ ಆಗ್ಬಿಡುತ್ತೆ, ಆಶ್ಚರ್ಯ ಆಗ್ಬಿಡುತ್ತೆ, ವಾಚ್ಮ್ಯಾನ್ ಏನು ಇಷ್ಟು ದೊಡ್ಡ ಸಲಹೆ ಕೊಡೋದೇನು ಅಂತ. ಅವರು ಅದೇ ರೀತಿ ಗಾಳಿಯನ್ನು ತೆಗೆದು ಹೊರಗೆ ಹೋದ ನಂತರ ಗಾಳಿಯನ್ನು ತುಂಬುತ್ತಾರೆ. ಅದಕ್ಕಾಗಿನೇ ನಾವು ಯಾರನ್ನು ಕೀಳಾಗಿ ನೋಡಬಾರ್ದು, ಯಾರನ್ನು ಕೀಳಾಗಿ ನೋಡೋ ಪ್ರಯತ್ನವನ್ನು ಮಾಡಲೇಬಾರ್ದು. ಕೆಲಸಕ್ಕೆ ಬಾರದ ವೇಸ್ಟ್ ಪೇಪರ್ ಕೂಡ ಗಾಳಿಪಟವಾಗಿ ಆಕಾಶದಲ್ಲಿ ಹಾರಾಡುತ್ತೆ ಅಂತ ಮರಿಬಾರ್ದು. ಸಮುದ್ರದಲ್ಲಿರೋ ನೀರು ಕುಡಿಯೋದಕ್ಕೆ ಆಗೋದಿಲ್ಲ ಅಂದರೂ ಅದರಿಂದ ತಯಾರು ಮಾಡೋ ಉಪ್ಪು ಪ್ರಪಂಚದಲ್ಲೇ ರುಚಿಕರ ಅಂತ ಮರಿಬಾರ್ದು. ನಾವು ನಮ್ಮ ಬಂಧುಗಳ ಹತ್ರ, ಸಂಬಂಧಿಕರ ಹತ್ರ, ಸ್ನೇಹಿತರ ಹತ್ರ ಯಾವಾಗ ಜಗಳವಾಡ್ತೀವೋ ಆಗ ಅವರ ಮುಖದ್ವಾರಗಳೇನಾಗುತ್ತೆ ಅಂದರೆ ನಮಗೆ ಸಣ್ಣದಾಗಿ ಕಾಣಿಸುತ್ತೆ. ಆಗ ಅದರಲ್ಲಿ ಪ್ರವೇಶಿಸಬೇಕಂದ್ರೆ ನಮ್ಮಲ್ಲಿರೋ ಅಹಂಕಾರ, ಈಗೋ ಅನ್ನೋದು ಅದಕ್ಕೆ ಅಡ್ಡ ಬರುತ್ತೆ. ಆಗ ನಾವು ಏನು ಮಾಡಬೇಕು ಅಂದರೆ, ನಮ್ಮಲ್ಲಿರೋ ಈಗೋ ಅನ್ನೋ ಗಾಳಿಯನ್ನು ತೆಗೆದುಬಿಟ್ರೆ ಆ ಮುಖದ್ವಾರಗಳಿಂದ ನಾವು ಸುಲಭವಾಗಿ ಹೋಗಬಹುದು. ನಮ್ಮಲ್ಲಿ ಈಗೋ ಇದೆ ಅಂದರೆ ಅದನ್ನು ನಮ್ಮಿಂದ ದೂರ ಮಾಡೋ ಪ್ರಯತ್ನ ಮಾಡಬೇಕು, ಅದನ್ನು ನಮ್ಮಿಂದ ಹೊರಗೆ ಹಾಕೋ ಪ್ರಯತ್ನವನ್ನು ಮಾಡಬೇಕು. ನಿಮಗೊಂದು ವಿಷಯ ಗೊತ್ತಾ, ನಮ್ಮಲ್ಲಿ ನಮಗೆ ಗೊತ್ತಿಲ್ಲದೆ ಅಡಗಿರೋ ಒಂದು ದೊಡ್ಡ ಶತ್ರು ಈಗೋ, ಅಹಂಕಾರ, ಅಹಂ. ಈಗೋ ಅನ್ನೋದು ಧೂಮಪಾನ ಮದ್ಯಪಾನಕ್ಕಿಂತ ಕೆಟ್ಟ ಅಭ್ಯಾಸ ಅನ್ನೋದನ್ನು ಯಾವತ್ತಿಗೂ ಮರಿಬೇಡಿ.